ತುಮಕೂರಿನಲ್ಲಿ ಲೋಕಾಯುಕ್ತರು ಫೀಲ್ಡ್ಗೆಳೆದು ಶಾಕ್ ಕೊಟ್ಟಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಎಇ ನಾಗೇಂದ್ರಪ್ಪ ಅವರ ಮನೆಯ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಖಚಿತವಾದ ಮಾಹಿತಿಯ ಮೇರೆಗೆ ಫೀಲ್ಡ್ಗೆ ಇಳಿದಿದ್ದಾರೆ ಅಧಿಕಾರಿಗಳು. ಎಇ ನಾಗೇಂದ್ರಪ್ಪ ಮನೆಯ ಮೇಲೆ ದಾಳಿ ನಡೆಸಿದ್ದಾರೆ. ನಗರದ ಮಿರ್ಜಿ ಪೆಟ್ರೋಲ್ ಬಂಕ್ ಹಿಂಭಾಗದಲ್ಲಿ ಇವರ ಮನೆ ಇದೆ. ಇವರ ಮನೆ ಮತ್ತು ಶಿರಾಪಟ್ಟಣದಲ್ಲಿ ಕಚೇರಿಯಲ್ಲೂ ಕೂಡ ಕೆಲವೊಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಹಾಗೂ ಹರೀಶ್ ನೇತೃತ್ವದಲ್ಲಿ ಈ ಒಂದು ದಾಳಿಯಲ್ಲಿ ನಡೆದಿದೆ. ಭ್ರಷ್ಟ ಅಧಿಕಾರಿಗಳು ಏನಿರ್ತಾರೆ, ಆದಾಯದ ಮೀರಿ ಇವರೇನು ಆಸ್ತಿ ಸಂಪಾದನೆ ಮಾಡಿರ್ತಾರೆ, ಇಂಥವರನ್ನ ಇಂತಹ ಏನು ಆಸ್ತಿಗಳು ಇರ್ತವೆ, ಆದಾಯವನ್ನು ಮೀರಿ ಮಾಡಿರುವಂತಹ ಆಸ್ತಿಯನ್ನ ಲೋಕಾಯುಕ್ತರು ಒಂದು ದೂರುಗಳು ಕೂಡ ಅವರಿಗೆ ಬಂದಿರ್ತವೆ. ಆ ದೂರುಗಳನ್ನ ಪ್ರಾಥಮಿಕವಾಗಿ ಮೊದಲು ಅವರೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಅಂದ್ರೆ ಎಷ್ಟು ಇದೆ ಇವರ ಮೇಲೆ ದೂರುಗಳು, ಯಾವೆಲ್ಲ ಎಲ್ಲೆಲ್ಲಿ ಆಸ್ತಿಗಳನ್ನ ಮಾಡ್ಕೊಂಡಿದ್ದಾರೆ, ಆದಾಯ ಮೀರಿ ಆಗಿದೆಯಾ, ಆದಾಯದ ಒಳಗಡೆ ಇದೆಯಾ ಅಂತ ಪ್ರತಿಯೊಂದು ಕೂಡ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿ ಮೆಗಾ ಒಂದು ದಾಳಿಗೆ ಇಳಿದಿರ್ತಾರೆ ಅಧಿಕಾರಿಗಳು. ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಹಾಗೂ ಹರೀಶ್ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದು ತುಮಕೂರು ಸಹಾಯಕ ಎಂಜಿನಿಯರ್ ಮನೆಯ ಮೇಲೆ ಲೋಕಾಯುಕ್ತರು ಬೆಳ್ಳಂಬೆಳಗ್ಗೆ ಅವರ ಮನೆಗೆ ಹೋಗಿ ಶಾಕ್ ಕೊಟ್ಟಿದ್ದಾರೆ. ಏನೆಲ್ಲ ಅಲ್ಲಿ ದಾಖಲೆಗಳು ಇದ್ದಾವೆ, ಪ್ರತಿಯೊಂದು ದಾಖಲೆಗಳು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಣ ಸಂಪಾದನೆ ಎಲ್ಲಿಂದ ಆಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಆದಾಯ ಎಷ್ಟಾಗಿದೆ, ಪ್ರತಿಯೊಂದೂ ಕೂಡ ಇಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕೆಲವೊಂದು ಭಾಗಗಳಲ್ಲಿ ಇವತ್ತು ಫೀಲ್ಡ್ಗೆ ಇಳಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಮೈಸೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ತುಮಕೂರು, ಬೆಂಗಳೂರು, ಹಾಗೆ ಹಾಸನ, ಒಂದೊಂದು ಭಾಗದಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಇನ್ನೆಲ್ಲ ಆಸ್ತಿಗಳನ್ನ ಅವರು ಸಂಪಾದನೆ ಮಾಡಿರ್ತಾರೆ, ಆಸ್ತಿ ಎಲ್ಲಿಂದ ಬರ್ತಾ ಇದೆ, ಹಣ ಎಲ್ಲಿಂದ ಕೂಡ್ತಾ ಇದೆ, ಪ್ರತಿಯೊಂದು ಕೂಡ ದಾಖಲೆಯಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪ್ರವೀಣ್, ಈಗಾಗಲೇ ಹಲವು ಭಾಗಗಳಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಡ್ತಾ ಇದ್ದಾರೆ, ರೆಡ್ ಹ್ಯಾಂಡ್ ಆಗಿ ಕೂಡ ಹಿಡಿದು ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ, ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಹೌದು ಸ್ಮಿತಾ, ಏನು ಭ್ರಷ್ಟಾಚಾರ ಅಂತಕ್ಕಂಥದ್ದು ಇದು ರಾಜ್ಯದಲ್ಲಿ ಹೆಚ್ಚಾಗಿ ಇರ್ಬೋದು. ಇದನ್ನ ಕಡಿವಾಣ ಹಾಕ್ಲಿಕ್ಕೋಸ್ಕರ ಲೋಕಾಯುಕ್ತ ಅಧಿಕಾರಿಗಳು ಅವರು ಹೆಚ್ಚು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಹೇಳ್ಬೋದು. ಇವತ್ತು ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಅಕ್ರಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಮತ್ತು ನೌಕರರ ಮೇಲೆ ಸೋಮವಾರ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸೊ ಬಳ್ಳಾರಿ ಆಗಿರ್ಬೋದು, ತುಮಕೂರು, ರಾಯಚೂರು, ಮಂಡ್ಯ, ವಿಜಯನಗರ, ಚಿತ್ರದುರ್ಗ, ಬೆಳಗಾವಿ, ಕಲಬುರಗಿ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ನೀಡಿದ್ದಾರೆ. ಸೊ ಏಕಕಾಲದಲ್ಲಿ 90 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಸೊ ಈ ಆದಾಯ ಮೀರಿ ಆಸ್ತಿಗಳಿಗೆ ಆರೋಪದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಆಗಿರ್ಬೋದು, ಇನ್ನು ರಾಯಚೂರಲ್ಲಿ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ, ಏನಾದ್ರೂ ವ್ಯಕ್ತ ಆಗಿದೆಯಾ ಇಲ್ಲಿ? ಹೌದು, ಏನು ವಿಶೇಷವಾಗಿ ತುಮಕೂರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ತುಮಕೂರಿನ ಶಿರಾ ತಾಲೂಕಿನ ಗ್ರಾಮೀಣ ನೀರು ಸರಬರಾಜು ನೈರ್ಮಲ್ಯ ಇಲಾಖೆಯ ಎಇ ಆಗಿರುವಂತಹ ನಾಗೇಂದ್ರಪ್ಪ ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ತುಮಕೂರಿನ ಬಟವಾಡಿಯಲ್ಲಿರ್ತಕ್ಕಂತ ಮನೆ, ಶಿರಾ ತಾಲೂಕಿನ ಮದ್ದವಳ್ಳಿ ಮನೆ, ರಾಗಲಹಳ್ಳಿ ಮನೆ, ಫಾರ್ಮ್ ಹೌಸ್, ಹೀಗೆ ಮುಂತಾದ ಕಡೆ ಅಧಿಕಾರಿಗಳು ಬೆಳಗ್ಗೆ ದಾಳಿ ನಡೆಸಿರ್ತಕ್ಕಂಥದ್ದು. ಸೊ ಮನೆಯನ್ನ ಅಥವಾ ಫಾರಂ ಎಲ್ಲವನ್ನು ಕೂಡ ದಾಳಿ ಮಾಡಿದಂತ ಅಧಿಕಾರಿಗಳು, ಮುಖ್ಯವಾಗಿ ಎರಡು ಬೈಕ್ ಇದೆ ಮತ್ತು ಬೆಲೆ ಬಾಳುವಂತಹ ಕಾರುಗಳು ಇದಾವೆ, ಈ ಕಾರಣಕ್ಕೋಸ್ಕರ ದಾಳಿ ನಡೆಸಿದ್ದಾರೆ ಅನ್ನುವಂತಹ ಏನು ಪ್ರಾಥಮಿಕ ದಾಖಲೆಗಳು ಇವಾಗಿರ್ತಕ್ಕಂಥದ್ದು. ಸೊ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ.
ಸೊ ನನಗೆ ಸಂಜೆ ವೇಳೆಗೆ ಪೂರ್ಣ ಪ್ರಮಾಣದ ಮಾಹಿತಿ ದೊರೆಯುವಂತದಾಗಿದೆ. ಎಸ್ ಓಕೆ ಪ್ರವೀಣ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಈಗಾಗಲೇ ಇವೇನು ಭ್ರಷ್ಟ ಅಧಿಕಾರಿಗಳು ಅಂತ ಏನಿದ್ದಾರೆ, ಇವರ ಮನೆಯಲ್ಲಿ ಬೆಲೆಬಾಳುವಂತ ವಸ್ತುಗಳು ಇರ್ತವೆ, ಕಾರುಗಳು, ಚಿನ್ನ ಆಭರಣಗಳು, ಹಾಗೆ ಕಾಸ್ಟ್ಲಿ ವಾಚ್ ಗಳು, ಮೊಬೈಲ್ ಗಳು ಎಲ್ಲವೂ ಕೂಡ ಇಲ್ಲಿ ಏನು ಪ್ರತಿಯೊಂದು ವಸ್ತುಗಳು ಏನಿರ್ತವೆ ಅದರ ಸಮೇತವಾಗಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾರ್ಯಾರ ಹುಡುಕು ಏನೇನು ಇದೆ ಅನ್ನೋದು ಕೂಡ ಇನ್ನು ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಇನ್ನು ತುಮಕೂರು ಅಂತ ಬಂದಾಗ ಸಹಾಯಕ ಇಂಜಿನಿಯರ್ ಮನೆಯ ಮೇಲೆ ದಾಳಿಯನ್ನು ನಡೆಸಿದ್ದಾರೆ, ಮಾಹಿತಿ ಕೂಡ ಕಲೆ ಹಾಕ್ತಾ ಇದ್ದಾರೆ.